ನೀವು ಒಂದು ದಿನದಲ್ಲಿ ಸಾಯೋಲ್ಲ, ನಿಧಾನವಾಗಿ ಸಾಯ್ತೀರಿ. ಉದಾನ ಇರೋವರೆಗೆ ತಾಂತ್ರಿಕ ಪ್ರಕ್ರಿಯೆಗಳಿಂದ ದೇಹನ ಪುನಶ್ಚೇತನಗೊಳಿಸಬಹುದು. ಅವರ ಒಳ ಉಡುಪುಗಳನ್ನು ಸುಡಲೇಬೇಕು, ಇಲ್ಲಾಂದ್ರೆ ಅದು ವಿವಿಧ ಬಗೆಯ ಶಕ್ತಿಗಳಿಗೆ ಆವಾಸ ಸ್ಥಾನವಾಗುತ್ತೆ. ನಮಸ್ಕಾರ ಸದ್ಗುರು. ನನ್ನ ತಂದೆಯ ಸಾವಿನ ನಂತರ ಅವರ ಅನೇಕ ಬಟ್ಟೆಗಳು ಇನ್ನೂ ನನ್ನ ಬಳಿ ಇವೆ. ನನಗೆ ತಿಳಿದ ಹಾಗೆ ಕೆಲವೊಂದು ಸಂಪ್ರದಾಯಗಳಲ್ಲಿ ಮೃತರ ಬಟ್ಟೆಗಳನ್ನು ಇಟ್ಕೊಳ್ಳಬಾರದು. ಇದನ್ನು ಹೇಗೆ ನಿರ್ವಹಿಸಬೇಕು? ನೀವು ಹುಟ್ಟಿದಾಗ ನಿಮ್ಮ ಜನ್ಮದಿನ ಯಾವಾಗ? ಆಗಸ್ಟ್ 1. ಓ, ಇನ್ನೇನು ಬರ್ತಿದೆ. ಜನ್ಮದಿನ ಅಂತ ಒಂದು ಫಿಕ್ಸ್ ಆಗಿದ್ರೂ ನೀವು ಹುಟ್ಟಿದ್ದು ಒಂದೇ ದಿನದಲ್ಲಲ್ಲ. ನೀವು ಹುಟ್ಟೋದಕ್ಕೆ 9.5 ತಿಂಗಳು ತಗೊಳ್ತು ಅಲ್ವಾ? ಅದೇ ರೀತಿ ನೀವು ಸತ್ತಾಗ ಒಂದು ದಿನದಲ್ಲಿ ಸಾಯೋಲ್ಲ, ನಿಧಾನವಾಗಿ ಸಾಯ್ತೀರಿ. ಒಬ್ಬರು ಸತ್ತಿದ್ದಾರೆ ಅಂತ ವೈದ್ಯಕೀಯವಾಗಿ ಘೋಷಿಸಿದಾಗ ಅವರಿನ್ನೂ ಪೂರ್ತಿಯಾಗಿ ಸತ್ತಿರಲ್ಲ. ನಾವು ಇದರ ಬಗ್ಗೆ ಮಾತಾಡಿದ್ದೀವಿ ಅನ್ಸುತ್ತೆ, ಪಂಚಪ್ರಾಣಗಳ ಬಗ್ಗೆ. ಅವು ಹಂತ ಹಂತವಾಗಿ ನಿರ್ಗಮಿಸುತ್ತವೆ. ನಾವು ಪ್ರಾಣ ಅಂತ ಕರೆಯೋ ಭೌತಿಕ ಜೀವಶಕ್ತಿಗೆ 5 ಪ್ರಾಥಮಿಕ ಅಭಿವ್ಯಕ್ತಿಗಳಿವೆ, 10 ಇವೆ. ಆದರೆ ಅದು ಕಾಂಪ್ಲಿಕೇಟ್ ಆಗುತ್ತೆ. ನಾವು ಪಂಚಪ್ರಾಣಗಳನ್ನು ಪರಿಗಣಿಸೋಣ. ಅವು ಯಾವುವಂದ್ರೆ ಸಮಾನ, ಪ್ರಾಣ, ಉದಾನ, ಅಪಾನ ಅಂಡ್ ವ್ಯಾನ. ಡಾಕ್ಟರ್ ಒಬ್ಬ ವ್ಯಕ್ತಿಯನ್ನ ಪರೀಕ್ಷಣೆ ಮಾಡುತ್ತಿದ್ದು ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಅವನು ಸತ್ತಿದ್ದಾನೆ ಅಂದ್ರು ಅಂದುಕೊಳ್ಳೋಣ. ಮುಂದಿನ 21-24 ನಿಮಿಷಗಳಲ್ಲಿ ಸಮಾನ ನಿರ್ಗಮಿಸೋಕೆ ಶುರು ಮಾಡುತ್ತೆ. ಸಮಾನ ದೇಹದ ತಾಪಮಾನವನ್ನ ನಿರ್ವಹಿಸುತ್ತೆ, ಹಾಗಾಗಿ ಮೊದಲು ದೇಹ ತಣ್ಣಗಾಗೋಕೆ ಶುರುವಾಗುತ್ತೆ. ಯಾರಾದರೂ ಸತ್ತಿದ್ದಾರೋ ಇಲ್ವೋ ಅಂತ ಪರೀಕ್ಷಿಸೋ ಸಾಂಪ್ರದಾಯಿಕ ವಿಧಾನ ಮೂಗನ್ನು ಮುಟ್ಟಿ ನೋಡೋದು. ಮೂಗು ತಣ್ಣಗಾಗಿದ್ರೆ ಅವರನ್ನು ಸತ್ತಿದ್ದಾರೆ ಅಂತ ನಿರ್ಧರಿಸ್ತಿದ್ರು. ಕಣ್ಣು ಇತ್ಯಾದಿ ನೋಡ್ತಿರ್ಲಿಲ್ಲ, ಮೂಗನ್ನು ನೋಡ್ತಿದ್ರು, ತಣ್ಣಗಾಗಿದ್ರೆ ಸತ್ತಿದ್ದಾನೆ ಅಂತ. ಸಮಾನ ಹೊರಗೆ ಹೋಗೋದು ಆಗ 48-64 ನಿಮಿಷಗಳ ಒಳಗೆ ಪ್ರಾಣ ನಿರ್ಗಮಿಸುತ್ತೆ. ಅದರ ನಂತರ 6-12 ಗಂಟೆಗಳ ಒಳಗೆ ಉದಾನ ನಿರ್ಗಮಿಸುತ್ತೆ. ಉದಾನ ಇರುವವರೆಗೆ ತಾಂತ್ರಿಕ ಪ್ರಕ್ರಿಯೆಗಳಿಂದ ದೇಹನ ಪುನಶ್ಚೇತನಗೊಳಿಸಬಹುದು. ಆದರೆ ಉದಾನ ಹೊರಟು ಹೋದ ಮೇಲೆ ಆ ಸಾಧ್ಯತೆ ಅತ್ಯಂತ ಕಡಿಮೆ. ಆದರೆ ಅದು ಅಪ್ರಾಯೋಗಿಕ. ಅದನ್ನ ಬಿಟ್ಟರೆ ಉದಾನ ಹೊರಟು ಹೋದ ಮೇಲೆ ದೇಹನ ಪುನಶ್ಚೇತನಗೊಳಿಸುವುದು ಅಸಾಧ್ಯ. ಮುಂದಿನದ್ದು ಅಪಾನ. ಅದು 8-18 ಗಂಟೆಯೊಳಗೆ ನಿರ್ಗಮಿಸುತ್ತೆ. ಇಲ್ಲಿಂದ ನಂತರ ಸಂರಕ್ಷಕ ಸ್ವಭಾವದ ವ್ಯಾನ ನಿರ್ಗಮಿಸೋಕೆ ಶುರು ಮಾಡುತ್ತೆ. ಇದರ ನಿರ್ಗಮನ 11-14 ದಿನಗಳವರೆಗೆ ಮುಂದುವರಿಯಬಹುದು, ಅದು ಸಹಜ ಸಾವಾಗಿದ್ರೆ. ಒಮ್ಮೆ ಹೀಗಾಯ್ತು, ಶಂಕರನ್ ಪಿಳ್ಳೆ ತನ್ನ ಬೀರುವಿನಲ್ಲಿ ಏನೋ ಹುಡುಕುತ್ತಾ ಇದ್ದ. ಸ್ವಲ್ಪ ಹೊತ್ತಾದ ಮೇಲೆ ಅವನ ಹೆಂಡತಿ ಬಂದು ಕೇಳಿದ್ಲು, ಏನ್ ಮಾಡ್ತಿದ್ದೀರಾ? ಅವನಂದ, ಇಲ್ಲ ಏನಿಲ್ಲ, ಏನೂ ಮಾಡ್ತಿಲ್ಲ. ಹೆಂಡತಿ ಅಂದ್ಲು, ಏನೂ ಇಲ್ಲ ಅಂದ್ರೆ ಏನರ್ಥ? ನಾನು ನೋಡ್ತಾನೆ ಇದ್ದೀನಿ 1/2 ಗಂಟೆಯಿಂದ, ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಓದ್ತಾ ಇದ್ದೀರಿ, ಏನು ವಿಷಯ? ಶಂಕರನ್ ಪಿಳ್ಳೆ ಹೇಳ್ದ, ನಾನು ಎಕ್ಸ್ಪೈರಿ ಡೇಟ್ ಹುಡುಕ್ತಾ ಇದ್ದೀನಿ. ನಿಮಗೆ ನಿರ್ದಿಷ್ಟ ಎಕ್ಸ್ಪೈರಿ ಡೇಟ್ ಇದ್ರೂ ಕೂಡ ನೀವು ಒಂದೇ ದಿನದಲ್ಲಿ ಸಾಯಲ್ಲ. ಇದು ನಿಧಾನವಾದ ಪ್ರಕ್ರಿಯೆ. ಈ ಕ್ಷಣದಲ್ಲೂ ಅದಾಗ್ತಿದೆ ನಿಧಾನವಾಗಿ. ಬೈ ಡೂಯಿಂಗ್ ಯೋಗ ಯು ಮೇ ಬಿ ಪುಟಿಂಗ್ ಅಪ್ ಹರ್ಡಲ್ಸ್ ಇನ್ ದ ವೇ ಆಫ್ ಡೆತ್.
but not stoppers. Yes. Yoga madta adakke adachane galanna haaki nidhana golisthidiri adare adanna nillisokke agalla. So nimge gottirabahudu ನಿಮ್ಮ ಹಳೆಯ ಬಟ್ಟೆಗಳಿಂದ ನಿಮ್ಮ ಡಿ ಎನ್ ಎ ತೆಗೆದು ನೀವು ಸತ್ತ ಮೇಲೆ 100 ವರ್ಷಗಳ ನಂತರ ನಿಮ್ಮ ಕ್ಲೋನ್ ಮಾಡಬಹುದು ಅಲ್ವಾ? ಹೌದೋ ಅಲ್ವೋ ಗೊತ್ತಾ? ಹಾಗಾಗಿ ನೀವು ಯಾರು ಅನ್ನೋದನ್ನ ಕೊನೆ ಪಕ್ಷ ನಿಮ್ಮ ಭೌತಿಕತೆಯನ್ನ ನಿಮ್ಮ ಬಟ್ಟೆಗಳಿಂದ ತೆಗೆದುಕೊಂಡು ನಿಮ್ಮನ್ನು ಮರುನಿರ್ಮಿಸಬಹುದು. ಕೊನೆ ಪಕ್ಷ ನಿಮ್ಮ ಹಾಗೆ ಕಾಣೋರನ್ನ ದೇಹವನ್ನು ನಿರ್ಮಿಸಬಹುದು. ಅಂದ್ರೆ ನೀವು ಸತ್ತ ಮೇಲೂ ಎಲ್ಲ ಕಡೆ ಇನ್ನೂ ಇರ್ತೀರಿ. ಯೋಗಿಗಳು ಸಾವನ್ನಪ್ಪಿದಾಗ ತಾವು ಇದ್ದ ಗುಡಿಸಲಿಗೆ ತಾವೇ ಬೆಂಕಿ ಹಚ್ಚಿಕೊಳ್ಳುತ್ತಾರೆ. ಅದನ್ನು ಮಾಡಕ್ಕೆ ಒಂದು ವಿಧಾನ ಇದೆ, ನಿಮಗೆ ಹೇಳಲ್ಲ. ಆಮೇಲೆ ನೀವು ಈ ಕಾಟೇಜಿಗೆ ಬೆಂಕಿ ಹಚ್ಚಿಬಿಟ್ರೆ ಯೋಗಿಗಳು ಯಾವಾಗಲೂ ತಾವು ವಾಸವಿದ್ದ ಗುಡಿಸಲಿಗೆ ಬೆಂಕಿ ಹಚ್ಚುತ್ತಾರೆ. ಯಾಕಂದ್ರೆ ಅವರಿಗೆ ತಮ್ಮ ಡಿ ಎನ್ ಎಯ ಒಂದೇ ಒಂದು ಅಣು ಕೂಡ ಜೀವಂತ ಉಳಿಯೋದು ಇಷ್ಟ ಇಲ್ಲ. ಯಾಕಂದ್ರೆ ಅದೊಂದು ರೀತಿಯಲ್ಲಿ ನಿಮ್ಮ ಭೌತಿಕ ಶರೀರ ಇಲ್ಲಿ ಉಳಿದ ಹಾಗೆ. ಅದರಿಂದ ದೇಹವನ್ನು ಪುನಃ ನಿರ್ಮಿಸಬಹುದು ಅಂದ್ರೆ ಖಂಡಿತವಾಗಿ ಅದಿನ್ನೂ ಇಲ್ಲಿ ಉಳಿದಿದೆ ಅಲ್ವಾ? ಹಾಗಾಗಿ ನಾವು ಸ್ಪರ್ಶಿಸಿದ ಎಲ್ಲವನ್ನೂ ಸುಡಬೇಕು, ಎಲ್ಲವನ್ನೂ ಅಳಿಸಿ ಹಾಕಬೇಕು. ಈ ಕಾರಣದಿಂದಲೇ ಇದೊಂದು ಮುಖ್ಯವಾದ ಕಾರಣ. ಆಧ್ಯಾತ್ಮಿಕ ಹಾದಿಯಲ್ಲಿರೋರು ಕನಿಷ್ಠ ಪ್ರಮಾಣದ ಭೌತಿಕ ಸ್ವತ್ತುಗಳನ್ನು ಇಟ್ಟುಕೊಂಡಿರ್ತಾರೆ. ನೀವು ಒಬ್ಬ ಸನ್ಯಾಸಿಯ ಕೋಣೆಗೆ ಹೋದರೆ ಅಲ್ಲಿ ನೀಟಾಗಿ ಮಡಿಸಿಟ್ಟಿರೋ 3 ಜೊತೆ ಬಟ್ಟೆ, ನೀರು ಕುಡಿಯೋಕೆ ಒಂದು ಲೋಟ, ಊಟಕ್ಕೆ ಒಂದು ತಟ್ಟೆ, ಮಲಗೋದಿಕ್ಕೆ ಒಂದು ಚಾಪೆ ಇರತ್ತೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಒಂದು ವಸ್ತು ಇರಲ್ಲ. ಯಾಕಂದ್ರೆ ಹಲವಾರು ವಸ್ತುಗಳ ಸಂಪರ್ಕಕ್ಕೆ ಬರೋದು ಅವನಿಗೆ ಇಷ್ಟ ಇಲ್ಲ. ಅದನ್ನ ಆದಷ್ಟು ಕನಿಷ್ಠ ಮಟ್ಟಿಗೆ ಇಟ್ಕೊಳ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತು, ಎಲ್ಲಾ ಕಡೆ ತನ್ನ ದೇಹವನ್ನು ಹರಡಿದ್ರೆ ಅದೆಲ್ಲಾನು ಒಟ್ಟುಗೂಡಿಸಿಕೊಂಡು ಹೋಗೋದು ತುಂಬಾ ಕಷ್ಟ ಅಂತ. ಈ ಕಾರಣದಿಂದಲೇ ಅವನು ಯಾವುದೇ ರೀತಿಯ ದೈಹಿಕ ಸಂಬಂಧವನ್ನು ಹೊಂದೋದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು, ಎಲ್ಲಾ ಕಡೆ ದೇಹವನ್ನು ಬಿಟ್ಟರೆ ಒಟ್ಟುಗೂಡಿಸೋ ಸಮಯ ಬಂದಾಗ ಬಹಳ ಕಷ್ಟ ಆಗತ್ತೆ ಅಂತ. ನಿಮ್ಮ ದೇಹದಿಂದ ಆದವರು ನೀವು ಹೋಗಬೇಕು ಅಂದಾಗ ಜೊತೆಯಲ್ಲಿ ಬರಲ್ಲ, ಅವರು ಬರಲ್ಲ. They'll all say I love you, but they won't come. ನಿನ್ನನ್ನು ಪ್ರೀತಿಸ್ತೀವಿ ಅಂತಾರೆ, ಆದರೆ ಬರಲ್ಲ. ಹಾಗಾಗಿ ಯಾರಾದರೂ ಸತ್ತಾಗ ಅವರು ಯಾರು ಅನ್ನೋದನ್ನು ಅವಲಂಬಿಸಿಕೊಂಡು ಇವುಗಳನ್ನು ನಿರ್ವಹಿಸಬೇಕು. ಇಂದಿನ ಜಗತ್ತಲ್ಲಿ ಜನರು ಕೂಡಿಟ್ಟಿರೋದು ನೋಡಿದರೆ ಬಟ್ಟೆಗಳು 3 ಜನ್ಮಕ್ಕೆ ಆಗುವಷ್ಟಿವೆ, ಚಪ್ಪಲಿಗಳು 10 ಜನ್ಮಕ್ಕೆ ಆಗುವಷ್ಟಿವೆ. ಅವೆಲ್ಲವನ್ನೂ ಸುಡೋದು ಸಂಪೂರ್ಣ ವ್ಯರ್ಥ. ಅದಲ್ಲದೆ ಅವರು ಬದುಕಿದ್ದ ರೀತಿ ಮತ್ತು ಅವರು ಸಾವನ್ನಪ್ಪಿದ್ದ ರೀತಿ ಹೇಗಿರುತ್ತೆ ಅಂದರೆ ಅವರು ಮತ್ತೊಮ್ಮೆ ಈ ಭೂಮಿಗೆ ಮರಳಲೇಬೇಕು. ಹಾಗಾಗಿ ಎಲ್ಲನೂ ಸುಡೋದ್ರಲ್ಲಿ ಅರ್ಥ ಇಲ್ಲ. ಕೊನೆ ಪಕ್ಷ ಅವರ ದೇಹಕ್ಕೆ ಬಹಳ ನಿಕಟವಾಗಿದ್ದ ವಸ್ತುಗಳು ಅಂದರೆ ಒಳ ಉಡುಪುಗಳು ಇತ್ಯಾದಿಗಳನ್ನು ಸುಡಲೇಬೇಕು, ಅವುಗಳನ್ನು ಸುಡಲೇಬೇಕು. ಇಲ್ಲಾಂದ್ರೆ ಆ ಜೀವ ಸುಲಭವಾಗಿ ತೆರಳೋದಿಲ್ಲ. ಅದಕ್ಕೆ ವಿವೇಚನಾ ಶಕ್ತಿ ಇಲ್ಲ. ಇಲ್ಲಿರಬೇಕು ಅಲ್ಲಿರಬೇಕು ಅಂತ ಅರ್ಥ ಮಾಡಿಕೊಳ್ಳೋಕೆ ಅದಕ್ಕೆ ಯಾವುದೇ ನಿರ್ಧಾರ ಮಾಡೋಕ್ಕಾಗಲ್ಲ, ನಿರ್ಧಾರ ತಗೊಳ್ಳೋ ಸಾಮರ್ಥ್ಯ ಇರಲ್ಲ. ಯಾಕಂದ್ರೆ ವಿವೇಚನೆ ಇರಲ್ಲ. ದೇಹ ಹೊರಟು ಹೋದ ಮೇಲೆ ವಿವೇಚಿಸೋ ಮನಸ್ಸು ಹೋಗಿಬಿಡುತ್ತೆ. ಹಾಗಾಗಿ ನಿರ್ಧಾರ ಇಲ್ಲ, ಪ್ರವೃತ್ತಿ ಮಾತ್ರ. ದೇಹಕ್ಕೆ ಸೇರಿದ ಹಲವಾರು ವಸ್ತುಗಳು ಇಲ್ಲಿದ್ದಾಗ ಅದು ಇಲ್ಲೇ ಉಳಿಯುತ್ತೆ, ಮುಖ್ಯವಾಗಿ ಮೊದಲ ಕೆಲ ದಿನಗಳವರೆಗೆ.
ಹಾಗಾಗಿ ಮನೆಯಲ್ಲಿ ಸಾಕಷ್ಟು ಬಳಸಿದ ಬಟ್ಟೆಗಳಿದ್ರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಇದೊಂದು ಸಮಸ್ಯೆ. ಅವರ ಬಟ್ಟೆಗಳಿರೋ ರೀತಿ ಸಾಮಾಜಿಕ ರಚನೆ ಹೇಗಿದೆ ಅಂದರೆ, ನೀವು ಒಂದೇ ಜಾಕೆಟನ್ನು 6 ತಿಂಗಳಿಂದ ಹಾಕಿರ್ತೀರಿ ಮತ್ತು ಅದನ್ನು ತೊಳೆದಿರಲ್ಲ ಅಲ್ವಾ? ಬಳಸಿ ಅಲ್ಲಿ ನೇತು ಹಾಕ್ತೀರಿ. ಶೀತ ಪ್ರದೇಶವಾಗಿರೋದ್ರಿಂದ ನೀವು ಹೆಚ್ಚು ಬೆವರಲ್ಲ, ಬಳಸಿ ಹಾಗೆ ಇಡ್ತೀರಿ. ನಮ್ಮಲ್ಲಿ ಅದು ಸಾಧ್ಯ ಇಲ್ಲ. ಏನನ್ನಾದರೂ ಬಳಸಿದ್ರೆ ಅದನ್ನು ಈಗಲೇ ತೊಳಿಬೇಕು. ಉಡುಪು, ವಾತಾವರಣ ಮತ್ತು ಸಾಮಾಜಿಕ ರಚನೆ ಆಗಿದೆ. ಆದರೆ ಅಲ್ಲೂ ಅದು ಬದಲಾಗ್ತಿದೆ, ಯಾಕಂದ್ರೆ ಬಹುತೇಕ ಜನರು ಮೇಡ್ ಇನ್ ಚೈನಾ ಬಟ್ಟೆ ಹಾಕೋತಾರೆ, ಮೇಡ್ ಇನ್ ಇಂಡಿಯಾ ಅದು ಹಾಕ್ತಿಲ್ಲ. ಹಾಗಾಗಿ ಅವರು ಬಳಸೋ ಬಟ್ಟೆ ಹೇಗಿದೆ ಅಂದರೆ ಅದನ್ನು ಬಳಸಿ ಹಾಗೆ ಇಡ್ತಾರೆ, ಬಳಸಿದ ನಂತರ ತೊಳೆಯಲ್ಲ. ನಾವು ಈ ಎಲ್ಲ ವಿಷಯಗಳಿಗೆ ಗಮನ ಕೊಟ್ಟಿದ್ವಿ, ಪ್ರತಿ ಅಂಶನೂ ನಿರ್ವಹಿಸಿದ್ವಿ, ಆದರೆ ಈಗ ಬಹಳಷ್ಟನ್ನು ಕಳೆದುಕೊಳ್ತಾ ಇದ್ದೀವಿ. ಈ ಬಟ್ಟೆಗಳನ್ನು ಪದೇ ಪದೇ ಬಳಸಿ ಹಾಗೆ ಇಡ್ತಿರುವುದರಿಂದ ನೀವು ಒಂದು ಪ್ರಯೋಗ ಮಾಡಬಹುದು. ಈಗ ನಾಯಿಗಳಿವೆಯಲ್ಲ, ನೀವು ಒಂದು ಪೊಲೀಸ್ ನಾಯಿ ತಂದು ಇಲ್ಲಿ 1000 ಜಾಕೆಟ್ ಇಟ್ಟು ಜಿಮ್ನ ಜಾಕೆಟ್ ಗುರುತಿಸೋಕೆ ಹೇಳಿದರೆ ಅದು ಗುರುತಿಸುತ್ತೆ ಅಲ್ವಾ? ದೇವರು ಬೇಡ, ನಾಯಿ ಸಾಕು. ಅಂದ್ರೆ ನೀವು ಯಾರು ಅನ್ನೋದು ಆ ಜಾಕೆಟ್ ನಲ್ಲಿ ಖಂಡಿತವಾಗಿ ಇನ್ನೂ ಹಲವಾರು ರೀತಿಯಲ್ಲಿ ಉಳಿದುಕೊಂಡಿದೆ ಅಲ್ವಾ? ನಾಯಿಗ ಕೂಡ ಅದು ಕಾಣುತ್ತೆ. ಆದ್ರಿಂದ ಒಬ್ಬ ವ್ಯಕ್ತಿ ಸತ್ತಾಗ ಮತ್ತು ಅವನ ದೇಹ ಹಲವಾರು ರೂಪಗಳಲ್ಲಿ ಇನ್ನೂ ಇಲ್ಲಿ ಉಳಿದಿರುವಾಗ ಅದು ವಿವಿಧ ಬಗೆಯ ಶಕ್ತಿಗಳಿಗೆ ವಾಸಸ್ಥಾನ ಆಗುತ್ತೆ. ಸತ್ತಿರೋ ಆ ವ್ಯಕ್ತಿಯ ಪ್ರಾಣಶಕ್ತಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಶಕ್ತಿಗಳಿಗೆ ಕೂಡ. ಒಂದು ರೀತಿಯಲ್ಲಿ ನಿಮ್ಮ ಜಾಕೆಟ್ ಖಾಲಿ ಇರೋ ದೇಹ, ಅದನ್ನು ಹಾಗೆ ಬಿಡೋದು ಒಳ್ಳೇದಲ್ಲ. ಹಾಗಾಗಿ ಒಂದು ಬಟ್ಟೆಗಳನ್ನು ತಕ್ಷಣ ತೊಳಿತಾರೆ. ನಮ್ಮಲ್ಲಿ ದುಬಾರಿ ಬಟ್ಟೆಗಳಾಗಿದ್ರೆ ಎಲ್ಲವನ್ನೂ ತೊಳಿತಾರೆ. 10-11 ದಿನಗಳೊಳಗೆ ಎಲ್ಲ ಬಟ್ಟೆಗಳನ್ನು ತೊಳೆದು ಬೇರೆ ಬೇರೆ ಕಡೆ ಹಂಚುತ್ತಾರೆ, ಒಂದೇ ಕಡೆ ಕೊಡಲ್ಲ. ಎಲ್ಲನೂ ತಗೊಂಡು ಹೋಗಿ ಒಂದೇ ಕುಟುಂಬಕ್ಕೆ ಕೊಡಲ್ಲ. ಜಾಕೆಟ್ ಒಬ್ಬರಿಗೆ, ಪ್ಯಾಂಟ್ ಇನ್ನೊಬ್ಬರಿಗೆ, ಅಂಗಿ ಮತ್ತೊಬ್ಬರಿಗೆ ಕೊಡ್ತಾರೆ. ತುಂಬಾ ಕಡೆ ಹರಡಿ ಹೋಗೋದ್ರಿಂದ ಅದರ ಪ್ರಭಾವ ಇರಲ್ಲ, ಅದು ಒಂದೇ ಕಡೆ ಗಾಢವಾಗಿ ಉಳಿಯಲ್ಲ. ಇಲ್ಲಾಂದ್ರೆ ದೇಹಕ್ಕೆ ಹತ್ತಿರವಿದ್ದ ಎಲ್ಲಾನೂ ಸುಟ್ಟು ಬಿಡಿ. ಇವೆರಡರಲ್ಲಿ ಒಂದನ್ನು ಮಾಡಬೇಕು. ಒಂದು ಅವುಗಳನ್ನ 50 ಕಡೆ ಹಂಚಬೇಕು. ಆ ಜೀವಕ್ಕೆ ಎಲ್ಲಿಗೆ ಹೋಗಬೇಕು ಅನ್ನೋ ಗೊಂದಲ ಉಳಿಬಾರದು, ಅಥವಾ ಅದನ್ನು ಸುಟ್ಟು ಬಿಡಿ ಅಷ್ಟೇ.